ಕಳೆದ 40-50 ವರ್ಷಗಳಿಂದ ನಿವೇಶನವಿಲ್ಲದೆ ಪರದಾಡುತ್ತಿರುವ ಕೊಳಚಿ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವ ಸುಮಾರು 150 ಕುಟುಂಬಗಳಿಗೆ ಸರ್ಕಾರಿ ಜಮೀನನ್ನು ಕಾಯ್ದಿರಿಸಿ ಅಭಿವೃದ್ಧಿಪಡಿಸಿ ಕೊಳಚೆ ನಿವಾಸಿಗಳಿಗೆ ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ಶಿವಮೊಗ್ಗದ ನವಲಯ ಕೊಳಚೆ ನಿವಾಸಿಗಳ ಸಂಘದಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಶಿವಮೊಗ್ಗದ ವಾರ್ಡ್ ನಂಬರ್ 2ರಲ್ಲಿ ವಾಸವಾಗಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಾಗೂ ಹಿಂದುಳಿದ ವರ್ಗಗಳ ಸುಮಾರು 150 ಕುಟುಂಬಗಳು ನವಲೆ ಅಂಬೇಡ್ಕರ್ ಕಾಲೋನಿಯಲ್ಲಿ ವಾಸವಾಗಿದ್ದು ತುಂಗಾನಾಲೆಯ ಎಡಭಾಗ ಮತ್ತು ಬಲಭಾಗದಲ್ಲಿ ಕಿರಿದಾದ ಮನೆ ಕಟ್ಟಿಕೊಂಡು ಒಂದು ಮನೆಯಲ್ಲಿ 3-4 ಕುಟುಂಬಗಳು ವಾಸವಾಗಿದೆ. ಈಗಾಗಲೇ ಸರ್ಕಾರದ ತಹಶೀಲ್ದಾರ್ ಹಾಗೂ ಉಪವಿಭಾಗಾಧಿಕಾರಿಗಳ ವರದಿಯಂತೆ ಇಲ್ಲಿನ ಜನರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಸರದಿ ಗ್ರಾಮದ ಸರ್ವೆ ನಂಬರ್ 27ರಲ್ಲಿ ಇರುವ ಸುಮಾರು 3 ಎಕರೆ 32 ಗುಂಟೆ ಸರ್ಕಾರಿ ಜಮೀನನ್ನು ಮೇಲ್ಕಂಡ ಕೊಳಚೆ ನಿವಾಸಿಗಳ ಸಂಘಕ್ಕೆ ಮಂಜೂರು ಮಾಡುವಂತೆ ಪ್ರಸ್ತಾವನೆ ಸಲ್ಲಿಸಿದ್ದು ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡುವುದರ ಜೊತೆಗೆ ಕೊಳಚೆ ನಿವಾಸಿಗಳ ಸಂಘದ ಹೆಸರಿಗೆ ಪಾಣಿ ಮಾಡಿಕೊಟ್ಟು ನಿಜವಾದ ಅರ್ಹ ಫಲಾನುಭವಿಗಳಾದ ಸುಮಾರು 150 ಕುಟುಂಬಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸಬೇಕೆಂದು ಸಂಘ ಒತ್ತಾಯಿಸಿದೆ. ಹೋರಾಟಕ್ಕೆ ಕೊಳಚೆ ನಿವಾಸಿಗಳ ಹೋರಾಟಕ್ಕೆ ವಿತರಿಸಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಸರಿಗ ಶಿವಮೊಗ್ಗ ನಗರದ ವಾರ್ಡ್ ನಂಬರ್ 2ರಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ವರ್ಗ ಹಿಂದುಳಿದ ವರ್ಗದ ಜನಗಳು ಬಹಳ ನಿಷ್ಕೃಷ್ಟವಾಗಿ ಬದುಕ್ತಾ ಇದ್ದಾರೆ. ಈಗಾಗಲೇ ಅವರಿಗೆ ತುಂಗಾ ಎಡದಂಡೆ ಮತ್ತು ಬಲದಂಡೆ ನಾಲೆಗಳ ಪಕ್ಕದಲ್ಲಿ ಏನು ಮನೆಗಳನ್ನು ಕಟ್ಕೊಂಡಿದ್ದಾರೆ. ಮಳೆ ವಿಪರೀತ ಬಂದಂಥ ಸಂದರ್ಭದಲ್ಲಿ ಮನೆಗಳಿಗೆ ನೀರು ಹೋಗಿ ಆ ಚನಲ್ಲಿ ಬರ್ತಕ್ಕಂಥ ಎಲ್ಲ ಗಲೀಜುಗಳು ಮನೆಗೆ ಹೋಗಿ ಬಹಳ ಅತಂತ್ರ ಸ್ಥಿತಿಯಲ್ಲಿ ನಮ್ಮ ಜನಾಂಗ ಇದ್ದಾರೆ. ಹಂಗಾಗಿ ಈಗ ಸರ್ಕಾರ ಅದೇ ಗ್ರಾಮದ ಸರ್ವೆ ನಂಬರ್ 72ರಲ್ಲಿರ್ತಕ್ಕಂಥ ಸುಮಾರು 4 ಎಕರೆ ಜಮೀನನ್ನು ನಮ್ಮ ಜನಾಂಗಕ್ಕೆ ಏನು ಕೊಳಚೆ ಪದೇರಿಸಲು ವಾಸ್ತಕ್ಕೆ ಮಾಡತಕ್ಕಂಥ ಜನಕ್ಕೆ ಕಾಯ್ದಿರಿಸಬೇಕು. ಜೊತೆಗೆ ಆ ಬಡಾವಣೆಯನ್ನು ಅಭಿವೃದ್ಧಿಪಡಿಸಿ ಈ ನಮ್ಮ ಜನಗಳಿಗೆ ಹಕ್ಕುಪತ್ರ ಕೊಡೋದ್ರ ಜೊತೆಗೆ ಮನೆಗಳನ್ನು ಕಟ್ಟಿಸಿಕೊಡ್ಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಸರ್. ಈಗ ಸುಮಾರು ಒಂದು 150-200 ಜನ ಬಡವರಿದ್ದಾರೆ ಸರ್. ಸುಮಾರು ಒಂದು 60-70 ವರ್ಷದಿಂದ ವಾಸವಾಗಿದ್ದಾರೆ ಸರ್. ಈಗ ಹಕ್ಕುಪತ್ರ ಕೊಡೋಕೆ ಪ್ರಾಬ್ಲಮ್ ಅಲ್ಲ ಸರ್, ಈಗ ಕರೆಸ್ಪಾಂಡೆನ್ಸ್ ಮಾಡ್ತಾರೆ ಫೈಲು ಈ ಸರ್ಕಾರದಿಂದ ನಮಗೆ ಒಂದು ಬರಬೇಕು ಅಂತ ಹೇಳಿದ್ರು ಜಿಲ್ಲಾಧಿಕಾರಿಗಳು. ಹಂಗಾಗಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಕಳಿಸ್ತೇವೆ ಸರ್. ಇವತ್ತು ನಮ್ಮ ಹೆಸರು ರಂಗಪ್ಪ ಅಂತೇಳಿ ಸರ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕನಾಗಿ ಕೆಲಸ ಮಾಡ್ತೇನೆ ಸರ್.